ಆರೋಗ್ಯವಂತ ಮನುಷ್ಯನಿಗೆ ಎರಡು ಕಿಡ್ನಿ ಇದೆ. ಅದು ಕಿಡ್ನಿ ನಮ್ಮ ಬಲಬದಿಯಲ್ಲಿ ಲಿವರ್ಗೆ ತಾಗಿಕೊಂಡು ಹಿಂದೆ ಇದೆ. ಎಡಗಡೆಯಲ್ಲಿ ಗುಳ್ಮ ಅಂತ ಇದೆ, ಸ್ಪ್ಲೀನ್, ಅದಕ್ಕೆ ತಾಗಿಕೊಂಡು ಹಿಂದ್ಗಡೆ ಇರ್ತದೆ. ಮುಂಭಾಗದಲ್ಲಿ ಕರುಳು ಇದ್ರೆ ಹಿಂದ್ಗಡೆ ಎರಡು ಕಿಡ್ನಿ ಇದೆ. ಕಿಡ್ನಿ ಸಾಮಾನ್ಯವಾಗಿ 9-11 ಸೆಂಟಿಮೀಟರ್ ಉದ್ದ ಇರ್ತದೆ, 2-3 ಸೆಂಟಿಮೀಟರ್ ಅಗಲ ಇರ್ತದೆ. ಇದು ಬೀನ್ ಶೇಪ್ಡ್ ಇರ್ತದೆ, ಜೊತೆಗೆ ಇದಕ್ಕೆ ಎರಡೂ ಕಡೆ ಕೂಡ ಅದಕ್ಕೊಂದು ಕುಷನ್ ತರ ಫ್ಯಾಟ್ ಇರ್ತದೆ. ಇದರ ಕೆಲಸ ಏನು ಅಂತ ಕೇಳಿದಿರಿ. ಅದರ ಕೆಲಸ ಮುಖ್ಯವಾಗಿ ನಮ್ಮ ಶರೀರದಲ್ಲಿ ದಿನ ನಾವು ತಿಂದಂತ ಆಹಾರ ಜೀರ್ಣ ಆದಾಗ ಅದರಲ್ಲಿ ಕೆಲವು ಬೈ ಪ್ರಾಡಕ್ಟ್ ಬರ್ತದೆ. ಫಾರ್ ಎಕ್ಸಾಂಪಲ್, ಈಗ ಪ್ರೋಟೀನ್ ಇಂದ ಯೂರಿಯಾ ಬರ್ತದೆ, ಬೇರೆ ಬೇರೆ ಎಲೆಕ್ಟ್ರೋಲೈಟ್ಸ್ ಬರ್ತದೆ, ಈ ವೇಸ್ಟ್ ಸಾಲ್ಟ್ ಬರ್ತದೆ. ಸೊ ಇದನ್ನೆಲ್ಲ ಈ ಬ್ಲಡ್ ಅನ್ನ ಫಿಲ್ಟರ್ ಮಾಡ್ತದೆ. ಫಿಲ್ಟರ್ ಮಾಡುವ ಕೆಲಸವನ್ನು ಎರಡು ಕಿಡ್ನಿಗಳು ನಿರಂತರವಾಗಿ 24 ಗಂಟೆ ಮಾಡ್ತಾ ಇರ್ತದೆ. ಫಿಲ್ಟರ್ ಆಗಿ ಈ ವೇಸ್ಟ್ ಪ್ರಾಡಕ್ಟ್ ಎಲ್ಲ ಮೂತ್ರದ ರೂಪದಲ್ಲಿ ಹೊರಬರ್ತದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಸಾಧಾರಣ ನೀರು ಕುಡಿದವನಿಗೆ ದಿನಕ್ಕೆ 1500 ml ಮೂತ್ರ ಮಾಡಬೇಕು. ಈಗ ನಾವು ಅದಕ್ಕೆ ರೋಗ ಇದೆ ಅಂತ ಮೂತ್ರದಿಂದ ಹೇಗೆ ಗೊತ್ತಾಗ್ತದೆ ಅಂದ್ರೆ ಅದರ ಕಲರ್ ಬಣ್ಣ ಬದಲಾವಣೆ ಆದಾಗ. ಈಗ ಟರ್ಬಿಡ್ ಯೂರಿನ್ ಅಂತ ಹೇಳ್ತೇವೆ, ಅಂದ್ರೆ ಕೆಲವರಿಗೆ ಮೊಸರು ತರ ಹೋಗುದು ಅಥವಾ ಕೆಲವು ಸಲ ರಕ್ತ ಬರ್ಲಿಕ್ಕೆ ಕೆಂಪು ಬರ್ತದೆ. ಸೊ ಕೆಂಪು ಈ ಇದೆಲ್ಲ ಕಾರಣಗಳು, ಬೇರೆ ಬೇರೆ ಕಾರಣಗಳಿಂದ ರಕ್ತ ಬರ್ಲಿಕ್ಕೆ ಆರಂಭ ಆಗ್ತದೆ. ಡಯಾಲಿಸಿಸ್ ಯಾರಿಗೆ ಆಗುದಂದ್ರೆ ಕಿಡ್ನಿ ಫಂಕ್ಷನ್ ಟೋಟಲಿ ಕಡಿಮೆ ಆದಾಗ. ಅವರಿಗೆ ಯೂರಿನ್ ಬರುವುದೇ ಇಲ್ಲ ಅಂತೇನಿಲ್ಲ, ಬಟ್ ಒಂದು 100-200 ml ಅಷ್ಟು ದಿನ. ಈಗ ನಾನು ಹೇಳಿದೆ 24 ಗಂಟೆಗೆ 1500 ml ಬರುವಲ್ಲಿ ಅವರಿಗೆ 200-200 ml ಬರ್ತದೆ. ಅಂದ್ರೆ ಕಿಡ್ನಿ ಸರಿ ಶರೀರದಲ್ಲಿ ವೇಸ್ಟ್ ಪ್ರಾಡಕ್ಟ್ ಅನ್ನ ಹೊರಗೆ ಹಾಕುವಷ್ಟು ಯೂರಿನ್ ಬರಲ್ಲ. ಸೊ ಅಂತವರಿಗೆ ನಾವು ಡಯಾಲಿಸಿಸ್ ಅಂದ್ರೆ ಏನು, ಆರ್ಟಿಫಿಷಿಯಲ್ ಕಿಡ್ನಿ ತರ. ಈ ಕಿಡ್ನಿ ಏನ್ ಫಂಕ್ಷನ್ ಮಾಡ್ತಾರೆ, ಅದನ್ನು ಡಯಾಲಿಸಿಸ್ ಮಿಷಿನ್ ಫಿಲ್ಟರ್ ಮಾಡ್ತದೆ. ನಮ್ಮ ಶರೀರದ ಪೂರ್ತಿ ರಕ್ತ ಮಿಷಿನ್ಗೆ ಹೋಗಿ ಅಲ್ಲಿ ಫಿಲ್ಟರ್ ಆಗಿ ಮತ್ತೆ ವಾಪಸ್ ಬರ್ತದೆ. ಗಂಡಸರಿಗೆ ಡೆಲಿವರಿ ಪೇನ್ ಹೇಗಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಒಮ್ಮೆ ಸ್ಟೋನ್ ಆಗ್ಬೇಕು, ಅದು ಯುರಿಟ್ರಲ್ಲಿ ಆಗ್ಬೇಕು. ಸೊ ಇಷ್ಟು ಅಷ್ಟು ನೋವಿರ್ತದೆ. ಸೊ ಎಷ್ಟೋ ರೋಗಿಗಳು ಅಡ್ಮಿಟ್ ಆದವರು ನಮಗೆ ಇಡೀ ರಾತ್ರಿ ಫೋನ್ ಮಾಡ್ತಾರೆ, ಕಡಿಮೆ ಅಲ್ಲ, ಕಡಿಮೆ ಆಗಿಲ್ಲ ಅಂತ. ಸೊ ಕಲ್ಲು ಈಗ ಕಿಡ್ನಿಯಲ್ಲಿ ಇರ್ಬೋದು, ಅದಕ್ಕೆ ರೀನಲ್ ಸ್ಟೋನ್ ಅಂತ ಹೇಳ್ತೇವೆ, ಕಿಡ್ನಿ ಸ್ಟೋನ್ ಅಂತ. ಯುರಿಟ್ರಲ್ಲಿದ್ರೆ ಯುರಿಟಿಕ್ ಸ್ಟೋನ್ ಅಂತ ಹೇಳ್ತೇವೆ. ಮೂತ್ರ ಕೋಶದಲ್ಲಿದ್ರೆ ಮೂತ್ರ ಕೋಶದ ಯುರಿನರಿ ಬ್ಲಾಡರ್ ಸ್ಟೋನ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಾವು ಯುರಿಟ್ರಲ್ಲಿ ಸ್ಟೋನ್ ಬಂದಾಗ, ಯುರಿಟ್ರ ಅಂದ್ರೆ ಆ ಟ್ಯೂಬ್ ಅಲ್ಲಿ ಏನು ಸ್ಟೋನ್ ಬಂದಾಗ ಸೈಜ್ ಮೇಲೆ ಹೋಗ್ತದೆ. 6 mm, 6-10 mm, ಮೋರ್ ದೆನ್ 10 mm ಅಂತ. 10 mm ಅಂದ್ರೆ ತಿಳಿದಿರೋ 1 cm ಆಗ್ತದೆ. ಸೊ ಲೆಸ್ ದೆನ್ 6 mm ಏನು ಸ್ಟೋನ್ ಇದೆ, 90% ಅದು ನೀರು ಕುಡಿಯೋದರಿಂದ ಅಥವಾ ಮಾತ್ರೆಯಿಂದ ಅದರಷ್ಟಿಗೆ ಹೋಗ್ಬೋದು, ಸ್ಪಾಂಟೇನಿಯಸ್ ಎಕ್ಸ್ಪಲ್ಷನ್ ಅಂತ ಹೇಳ್ತೇವೆ. 6-10 mm ಅದರಷ್ಟಿಗೆ ಹೋಗುವಂತ ಸಂದರ್ಭಗಳು 50%. ಅದೇ ಮೋರ್ ದೆನ್ 10 mm 30%. ಈಗ ಕೆಲವರು ಕೇಳ್ತಾರೆ, ಕೆಲವರದ್ದು ನಾನೇ ನೋಡಿದ್ದೇನೆ, 5 mm ಇರ್ತದೆ ಅದು ಹೋಗುದಿಲ್ಲ. ಯಾಕೆಂದ್ರೆ ಕಲ್ಲು ಬೇರೆ ಬೇರೆ ರೀತಿ ಸ್ಮೂತ್ ಇರುವುದಿಲ್ಲ, ಅದಕ್ಕೆ ಸ್ಪೈಕ್ಸ್ ಇರ್ತದೆ, ಅದು ಚೂಪಾಗಿರ್ತದೆ, ಅದರಲ್ಲಿ ಅಂಟ್ಕೊಂಡಿರ್ತದೆ. ಸೊ ಅಂತ ಕಲ್ಲುಗಳು ಈವನ್ 3-4 mm ಇದ್ರು ಹೋಗುದಿಲ್ಲ. ಹಾಗಾಗಿ ಇದನ್ನು ವೈದ್ಯರು ನಿರ್ಣಯ ಮಾಡ್ಬೇಕು. ನಾವು 6 mm ಸ್ಟೋನ್ ಇದೆ ಅಂತ ಇನ್ನೊಬ್ಬರ ಹತ್ರ ಕೇಳೋದಕ್ಕಿಂತ ವೈದ್ಯರು ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡಿ ಅದು ಹೋಗ್ತದಾ ಇಲ್ವಾ ಅಂತ ಹೋಗ್ತಾರೆ. ಇನ್ನೊಂದು, ಈಗ ಅನೇಕ ಸಲ ಎರಡೂ ಕಿಡ್ನಿಯ ಯೂರಿಟ್ರಲ್ಲಿ ಕಲ್ಲು ಇರ್ತದೆ, ಹಾಗೇನಾಗ್ತದೆ ಯೂರಿನ್ ಬ್ಲಾಕ್ ಆಗಿ ಯೂರಿನೇ ಕಡಿಮೆ ಆಗ್ತದೆ. ಒನ್ ಆಫ್ ದ ಕಿಡ್ನಿ ಫೇಲಿಯರ್ಗೆ ಎರಡೂ ಯುರಿಟ್ರಲ್ಲಿ ಬೈಲ್ಯಾಟ್ರಲ್ ಯುರಿಟಿಕ್ ಸ್ಟೋನ್ ಅಂತ ಹೇಳಿ ಇದ್ದಾಗ ಅವರು ಕ್ರಿಯಾಟಿನ್ ರೈಸ್ ಆಗಲಿ, ಎಷ್ಟೋ ಜನ ಡಯಾಲಿಸಿಸ್ಗೆ ಹೋಗಿದ್ದಾರೆ. ಸೊ ಇಂಥ ಸಂದರ್ಭಗಳೆಲ್ಲ ನೀವು ಎಕ್ಸ್ಪರ್ಟ್ ಹತ್ರ ಹೋಗೋದು ಉತ್ತಮ. ಇಲ್ಲ ಏನಾಗ್ತದೆ, ಯಾರೋ ಮಾತಾಡ್ತಾರೆ, ಅಲ್ಲಿ ಹೋಗ್ತದೆ, ಇಲ್ಲಿ ಹೋಗ್ಬೇಕು, ಸುಮ್ಮನೆ. ಈಗ ಒಂದು ಯಾವುದೇ 6 mm ಸ್ಟೋನ್ ಯುರಿಟ್ರಲ್ಲಿ ಇದ್ರೆ ನಾನು ಹೇಳಿದಾಗೆ 90% ಹೋಗ್ತದೆ ಅದು. ಬಟ್ ಅದನ್ನು ಎಷ್ಟು ದಿನ ಕಾಯಬಹುದು ಅಂತ, ಒಂದು 2-3 ವಾರ. ಅದಕ್ಕಿಂತ ಜಾಸ್ತಿ ದಿನ ನೀವು ಹಾಗೆ ಇಟ್ಕೊಂಡ್ರೆ ಅದೇನಾಗ್ತದೆ, ಇನ್ಫೆಕ್ಷನ್ ಆಗ್ತದೆ, ಬ್ಲಾಕ್ ಆಗ್ತದೆ, ಕಿಡ್ನಿಗೆ ಡ್ಯಾಮೇಜ್ ಆಗ್ತದೆ. ಅದು ಸುಮ್ಮನೆ ಅದು ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡಿ ಅದನ್ನ ಹಿಡ್ಕೊಂಡು ತಿರುಗುವುದರಲ್ಲಿ ಅರ್ಥ ಇಲ್ಲ. ಎಕ್ಸ್ಪರ್ಟ್ ಹತ್ರ ಹೋಗಿ ಅದು ಅವರು ನಿರ್ಣಯ ಮಾಡ್ತಾರೆ, ಇದನ್ನು ಏನ್ ಮಾಡ್ಬೇಕು, ಇಷ್ಟು ದಿನ ಆಯ್ತು, ಕಿಡ್ನಿಗೆ ಏನಾದ್ರೂ ಎಫೆಕ್ಟ್ ಆಗಿದೆಯಾ, ಕ್ರಿಯಾಟಿನ್ ಜಾಸ್ತಿ ಆಗಿದೆಯಾ, ಇನ್ಫೆಕ್ಷನ್ ಇದೆಯಾ, ಅದು ಆ ಎಲ್ಲ ಕ್ರೈಟೀರಿಯಾಗಳನ್ನ ಉಪಯೋಗಿಸಿ ಅವರು ಸರ್ಜರಿ ಬೇಡ ಬೇಕೋ ಬೇಡ ಅಂತ ನಿರ್ಣಯ ಮಾಡ್ತಾರೆ. ಹೆಚ್ಚಿನವರು ನನ್ನ ಹತ್ರ ಸಲಹೆ ಬಂದವರು, ನನಗೆ ಇಷ್ಟು ಸ್ಟೋನ್ ಇದೆ, ನಾನು ಬಿಯರ್ ಕುಡಿದ್ರೆ ಹೋಗ್ತದಾ ಅಂತ, ಅವರಿಗೆ ಒಂದು ಅವಕಾಶ ಬಿಯರ್ ಕುಡಿಲಿ. ಸೊ ಹಾಗಾಗಿ ನಾನು ಹೇಳ್ತೇನೆ ನೋಡಿ, ಇದೊಂದು ಕಾಂಟ್ರವರ್ಸಿ. ಬಿಯರ್ ಅಲ್ಲಿ ಒಂದು ಡೈರೆಕ್ಟ್ ಪ್ರಾಪರ್ಟಿ ಇದೆ, ಅಂದ್ರೆ ಯೂರಿನ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತದೆ. ಈಗ ಬಿಯರ್ ಕೂಡ ಡೈರಿಸಿಸ್ ಮಾಡ್ತದೆ, ಅಂದ್ರೆ ಯೂರಿನ್ ಜಾಸ್ತಿ ಪ್ರೊಡಕ್ಷನ್ ಆಗ್ತದೆ. ಜಾಸ್ತಿ ಪ್ರೊಡಕ್ಷನ್ ಆದಾಗ ಅದು ಸಣ್ಣ ಸ್ಟೋನ್ ಇದ್ರೆ 5-4 mm ಇದ್ರೆ ಖಂಡಿತವಾಗಿ ಹೋಗುವಂತ ಚಾನ್ಸ್, ಹೋಗ್ಲೇಬೇಕಂತೇನಿಲ್ಲ. ಇನ್ನೊಂದು ಕಾಂಟ್ರವರ್ಸಿ ಇದೆ, ಈ ಬಿಯರ್ ಅಲ್ಲಿ ಒಂದು ಕೆಮಿಕಲ್ ಇದೆ, ಅದು ಸ್ಟೋನ್ ಉತ್ಪತ್ತಿ ಆಗ್ಲಿಕ್ಕೂ ಕಾರಣ ಆಗ್ತದೆ. ಸೊ ಈ ರೀತಿಯ ಕಾಂಟ್ರವರ್ಸಿ ಇದೆ.